ನೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ, ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆದರ್ಶ ನಟ ಅಂತ ಅಂದ್ರೆ ಅದು ವಿನೋದ್ ರಾಜ್ಕುಮಾರ್. ಅವರು ಇವತ್ತು ಯಾವ ವಿಚಾರಕ್ಕೆ ಟ್ರೆಂಡ್ ಆಗಿದ್ದಾರೆ ಅಂದ್ರೆ, ಒಂದು ಕೃಷಿ ವಿಚಾರಕ್ಕೆ ಇನ್ನೊಂದು ತಾಯಿ ಮಗನ ಸಂಬಂಧ ಎಷ್ಟು ಮೌಲ್ಯಯುತ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋದನ್ನ ನಾವೆಲ್ಲರೂ ನೋಡಿದೀವಿ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನೋಡಿ, ಅವ್ರ ತಾಯಿ ತೀರೋಗಿದ್ದಾರೆ. ಅವ್ರ ತಾಯಿ ತೀರೋದ್ಮೇಲೆ ಅವ್ರ ತಾಯಿಗೋಸ್ಕರ ಹಿಂದೆ ಮಾಡಿರೋ ಫಾರಂ ಇದೆ. ಮುಂದೆಗಡೆನೆ ತಾಯಿಗೋಸ್ಕರ ಒಂದು ನಾವು ಸಮಾಧಿ ಅಂತೀವಿ, ಇದು ಪುಣ್ಯ ಸ್ಮರಣೆ ಅಂತ ಒಂದು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ತರ ಮಾಡಿ ಇಲ್ಲಿ ಸುತ್ತ ಬಂದು ಅದರ ದೇವಸ್ಥಾನ ರೀತಿ ಹೋಗೋದಕ್ಕಾಗಿರ್ಬೋದು, ಬರೋದಕ್ಕಾಗಿರ್ಬೋದು, ಏನೇನು ಪೂಜಾ ಕೈಂಕರ್ಯಗಳಿರ್ತವೆ ಆ ಥರ ಮಾಡೋದಕ್ಕೆ ಒಂದು ದೇವಸ್ಥಾನದ ರೀತಿ ಕಟ್ಟಿಸ್ತಾ ಇದ್ದಾರೆ. ಇದು ತಾಯಿಗೋಸ್ಕರ ಮಗ ಮಾಡ್ತಾ ಇರುವಂತ ಒಂದು ಮಂಟಪ. ಒಬ್ಬ ಪ್ರೀತಿಸಂತ ಹುಡುಗಿಗೋಸ್ಕರ ಯಾರೋ ತಾಜ್ ಮಹಲ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಸ್ವಂತ ತಾಯಿಗೋಸ್ಕರ ಒಂದು ತಾಜ್ ಮಹಲ್ಗಿಂತ ಅತಿ ಮುಖ್ಯವಾದಂತಹ ಒಂದು ದೇವಸ್ಥಾನವನ್ನ ನಮ್ಮ ವಿನೋದ್ ಅವರು ಮಾಡಿಸ್ತಾ ಇದ್ದಾರೆ. ಅದು ಏನಿದೆ ಎತ್ತ, ಮತ್ತೆ ಅವರ ತೋಟಕ್ಕೂ ಕೂಡ ನಾವೀಗ ಹೋಗ್ಬೇಕಾಗಿದೆ. ಬನ್ನಿ, ಒಳಗಡೆ ಹೋಗೋಣ. ನಾನು ಇಲ್ಲೇ ಇರ್ಬೇಕು ಕಣ, ಅಷ್ಟೇ, ಏನು ಕಾಣ್ತಾ ಬರ್ಲಿಲ್ಲ. ಈ ಪ್ರಕೃತಿನೂ ಈ ಒಂದು ವಾತಾವರಣ ನನಗೆ ನೋಡಿದಾಗ ಇಲ್ಲೇ ಇರ್ಬೇಕು ಅಂತ. ಇಲ್ಲಿಂದ ಕದಲೇ ಇಲ್ಲ ಅಮ್ಮ. ಮೆಡ್ರಾಸಲ್ಲಿ ಅಂತ ತಮ್ಮನೇ ತೋಟ ಎಲ್ಲ ಇದ್ರು ಕೂಡ ಈ ಜಾಗ ಬಿಟ್ಟು ಕದಲಿಲ್ಲ. ಇಲ್ಲಿಂದ ಮೈಲಿನಲ್ಲಿನೂ ತೋಟ ಇದೆ, ಅಲ್ಲಿಗೂ ಹೋಗ್ತಾ ಇರಲಿಲ್ಲ. ಇಲ್ಲೇ ನನಗೆ ಇಲ್ಲ ಏನೋ ಇಲ್ಲಿ ಮನ್ಸಿಗೆ ಇಲ್ಲ ಅನ್ನಿಸ್ಬಿಟ್ಟಿದೆ. ನಾನು ಹಂಗೇನೆ ಆಗೋಯ್ತು ನಾನು. ಹಾಂ, ಈ ಜಾಗಕ್ಕೆ ಬರೋರು ಅಲ್ಲಿ ಕೂತ್ಕೊಳ್ಳೋರು, ಆ ಕಡೆ ಅಲ್ಲಿ ಕೂತ್ಕೊಳ್ಳೋರು, ಕೂತ್ಕೊಂಡು ಆ ಗಿಡಗಳನ್ನೆಲ್ಲ ನೋಡಿಕೊಂಡು ತುಂಬ ಸಂತೋಷ ಪಡೋರು ಇವ್ರೆ. ಏನೋ ಪ್ರಕೃತಿ ಮೇಲೆ ಅಮ್ಮವ್ರಿಗೆ ಅಂತ ಒಂದು ಒಲವು. ಪಾಪ ಅವ್ರ ಒಲವು ಇದ್ದಿದ್ದರಿಂದ ನಮ್ಮನ್ನು ಕೂಡ ಅವರು ಕೃಷಿಕನಾಗಿ ಮಾಡಿಬಿಟ್ರು ನಮಗೆ. ಹಾಗಾಗಿ ನಮಗೆ ಏನೋ ಒಂದು ಮನುಷ್ಯನಿಗೆ ನಾವು ಹೊತ್ತು ಕಳೆಯೋದನ್ನು ಈ ರೀತಿ ಕಳೆಯೋದ್ರಲ್ಲಿ ತಪ್ಪಿಲ್ಲ ಅಂತ. ಇದು ಸ್ಮಾರಕ, ಮತ್ತೆ ಅವರ ಒಂದು ಚಿಕ್ಕ ದೇವಸ್ಥಾನ ಹತ್ರ ಹಾಕಿ ಇದೆ ಅನ್ನಿಸ್ತು. ಹಾ, ಅವ್ರ ವಿಗ್ರಹ ತರ ಇಲ್ಲ, ಒಂದು ಫೋಟೋ ಇರುತ್ತೆ, ಒಂದು ಸಣ್ಣದೊಂದು ವಿಗ್ರಹ ಜೊತೆ ಪಕ್ಕದಲ್ಲಿ ಬರುತ್ತೆ. ಹಾ, ಅದು ಮಾಡಿಬಿಟ್ಟು ಅದನ್ನು ಅನ್ಬಾಗ್ ಮಾಡಿ ಒಂದು ಅಲ್ಲೇ ಧ್ಯಾನ ಮಂಟಪ ಥರ ಇರಲಿ ಅದು ಆ ಭಾವನೆ ಅಂದ್ರು. ಆಮೇಲೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಎಂಟ್ರೆನ್ಸ್ ಇಂದ ಅದು ಮೊದಲನೇ ಸುತ್ತದು ಈ ಕಡೆ ಇದೆಯಲ್ಲ, ಮೊದಲನೇ ಪ್ರದಕ್ಷಿಣೆ ಅದು ಒಂದು. ಆಯ್ತಾ, ಅಲ್ಲಿಂದ ಬಂದು 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 ನೋಡಿ ಇದ್ರೊಳಗಡೆ ಹೋಗ್ತೀರ. ಇದು ಎರಡನೇ ಪ್ರದಕ್ಷಿಣೆ. ಹಾಂ, ಎರಡನೇ ಪ್ರದಕ್ಷಿಣೆ. ಈಗ ಏನು ಈ ಪಿಲ್ಲರ್ ಇದೆಯಲ್ಲ ನಿಮಗೆ, ಇಲ್ಲಿ ಅಮ್ಮವರ ಭಾವಚಿತ್ರಗಳು ಎಂಬೋಸ್ ಮಾಡಿಬಿಡೋಣ. ಭಾವಚಿತ್ರಗಳು ಬರವಣಿಗೆ ಮೇಲಿಂದ ಅದು ಫೋಕಸ್ ಲೈಟ್ ಅದಕ್ಕೆ ಪ್ರತಿಯೊಂದು ಎಷ್ಟು ಇದು ಬರುತ್ತೋ ಅಷ್ಟು ಭಾವಚಿತ್ರಗಳು ಥ್ರೂ ಔಟ್ ಈ ಕಡೆ ಆ ಕಡೆ ಎರಡು ಕಡೆನೂ ಭಾವಚಿತ್ರಗಳು ಬರುತ್ತೆ ನೋಡಿ. ಇದು ಇದು ಒಂದು ಸುತ್ತು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಪ್ರದಕ್ಷಿಣೆ ಬರುತ್ತೆ ನೋಡಿ ಟೋಟಲ್ ನಿಮಗೆ. ಈ ಎಲ್ಲ ಭಾವಚಿತ್ರಗಳು ಬರೋ ಜಾಗ ಇದೆ. ಹ್ಮ್, ಥ್ರೂಔಟ್ ನೋಡಿ, ಒಂದು ಸುತ್ತು ನಾವು ಹೇಗೆ ಬರುವಾಗ್ಲೇ ನಿಮ್ಗೆ ಎಲ್ಲ ಭಾವಚಿತ್ರಗಳು ಬರುವಂತ ಜಾಗ ಇದೆ ನೋಡಿ. ಎಷ್ಟಿದೆ ಇದು ಈಗ, ಇಲ್ಲಿ ಒಂದು ಎರಡು ಐದು ಆರು ಏಳು ಎಂಟು 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 ಅರವತ್ನಾಲ್ಕು 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 ಮೂವತ್ತೆರಡು ಒಂದು ಅರವತ್ತು ಅರವತ್ನಾಲ್ಕು ಲೈಫ್ ಸೈಜ್ ಲೈಫ್ ಸೈಜ್. ಹಾಂ, ಲೈಫ್ ಸೈಜ್ ದೊಡ್ಡ ದೊಡ್ಡದಾಗೆ ಇರಲಿ. ಕೆಲವು ಡ್ರಮ್ ಸ್ಕ್ಯಾನಿಂಗ್ ಮಾಡಿಸಿ ಇಟ್ಟಿದ್ದೀನಿ. ಹುಷಾರು, ಅಯ್ಯೋ ಅಯ್ಯೋ ಪಾಪ ಇಟ್ಟಿದೆ ಇದೆ ಹುಷಾರು ಇವರೇ. ಹಾಂ, ಆಗತ್ತೆ ತೋರಿಸ್ತೀನಿ. ಇದು ಬಂದ್ಬಿಟ್ರೆ ಈ ಸುತ್ತು ಬರ್ತಾ ಅಲ್ಲಿ ಒಳಗಡೆ ಎಂಟ್ರಿ ಬಂದ್ಬಿಡ್ತೀನಿ. ಹಾಂ, ಎರಡನೇ ಸುತ್ತು ಒಳಗಡೆ ಬಂತಲ್ಲಿ. ಹಾಂ, ಅದು ಸುತ್ತು ಬಂತ. ಆಮೇಲೆ ಇದು ಮೂರನೇ ಸುತ್ತು ಬಂದು ಇಲ್ಲಿ ಬರುತ್ತೆ. ಮೂರನೇ ಇದು ಈ ಗ್ಯಾಪ್ ಇದು ಆಗ್ಬೇಕು, ಇದು ಇನ್ನೂ ಆಗ್ಬೇಕು ಮೂರನೇ ಸುತ್ತು. ಇದು ಮೂರನೇ ಸುತ್ತಾಗಿ ಇಲ್ಲಿ ಅಮ್ಮವ್ರನ್ನ ನಾವು ದರ್ಶನ ಮಾಡಿಕೊಂಡು ಹೋಗಿ ಒಂದು ಚಿಕ್ಕ ಭೋಜನಾಲಯ ಏನೋ ಇಟ್ಟಿರ್ತೀವಿ ಅಲ್ಲಿ ಹೊರಗಡೆ ಅಡಿ ಮಾಡಿಸ್ತಾ ಇದ್ವಿ. ಮಾಡೋಣ ಸಣ್ಣ ಪ್ರಸಾದ, ಏನು ಪುಳಿಯೋದ್ರೇನೋ, ಚಿತ್ರಾನ್ನನೋ, ಪುಲಾವು, ಯಾವುದೋ ಒಂದಷ್ಟು ಸ್ವೀಕಾರ ಮಾಡ್ತು. ಅದೇ ಉದ್ದೇಶ, ಯಾವುದೋ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಅನ್ನ ಸಂತರ್ಪಣೆಯಿಂದ ಆಗಲಿ ಅನ್ನುವಂಥದ್ದನ್ನೇ ರೆಗ್ಯುಲರ್ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದು ಮಾಡಿಸ್ತಾ ಇದ್ದೀನಿ ಅಮ್ಮವ್ರಿಗೆ. ಹಾಂ,
ಅಲ್ಲಿ ಅಮ್ಮವರ ಸುತ್ತಲ್ಲಿ ಹೂವಿನ ಗಿಡ ಎಲ್ಲ ಹಾಕಿಸ್ತಾ ಇತ್ತು. ತುಂಬಾ ಇಷ್ಟ ಅಮ್ಮನಿಗೆ ಮಲ್ಲಿಗೆ ಹೂವು, ದಾಸವಾಳ, ಗುಲಾಬಿ, ಇವ್ರಿಗೇನು ಇಷ್ಟ ಇತ್ತು ಎಲ್ಲಾನು. ಆ ಹೂಗಳು ಬರ್ಬೇಕು ಅಲ್ಲಿ. ಆಮೇಲೆ ಇದ್ರ ಮೇಲೆ ಬಂದು ಶೇಡ್ ಬಂದ್ಬಿಡ್ತೀವಿ. ಮಳೆಗಾಲದಲ್ಲೂ ಅಮ್ಮವ್ರನ್ನ ದರ್ಶನ ಮಾಡ್ಕೊಂಡು ಇರ್ತೀವಿ. ಮರ ಇರ್ತದೆ, ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಸಂತೋಷವಾಗಿ. ಒಂದು ಹತ್ತು ಜನ ಬಂದ್ರೆ ಅವ್ರು ಕೂತ್ಕೊಂಡು ದರ್ಶನ ನೆಮ್ಮದಿಯಾಗಿ ಮಾಡ್ಬೇಕು ಅನ್ನೋದೇ ಉದ್ದೇಶದಲ್ಲಿ. ಎರಡನೇದಾಯ್ತಲ್ವ ನಿಮಗೆ. ನೆಕ್ಸ್ಟ್ ಇಲ್ಲಿ ವಾಕ್ ಪ್ಯಾಕ್ ಮಾಡ್ಬಿಡ್ತೀವಿ ಇಲ್ಲಿ ತಿರುಗಿ. ಇದು ಮೂರನೇ ಪ್ರದಕ್ಷಿಣೆ ಬಂದು ಇಲ್ಲಿ ದರ್ಶನ ಆಗೋಗುತ್ತೆ. ಹೌದು,